ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆ ವೇಘ್ನವ ತಡೆದು ಭಗವನ್ ನಾಮಕೇರ್ತಾನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಸ್ವಾತಂತ್ರ್ಯ ಸಂಧಿಯಲ್ಲಿ ಇಪ್ಪತ್ತು ಪದ್ಯ ಆಗಿತ್ತು ಇಪ್ಪತ್ತೊಂದನೇ ಪದ್ಯದಿಂದ ಹೇಳ್ತೇನೆ ಇವತ್ತು ಮದದಿಂದ ಜನರಿಗೆ ನಾಯಕ ಪ್ರಭುವೆಂಬೆ ಪೋರ್ವದೆ ತಾಯಿ ಪೊಟ್ಟೆಯೊಳಿರಲು ಪ್ರಭುವೆಂದೇಕೆ ಕರೆಯಲರಲೇ ನಿನ್ನ ಬಿಟ್ಟು ಪೋಗಲು ನೀನೆಂಬುವ ಪ್ರಭುತ್ವ ಪಲಾಯನ ವೈದಿತು ಸಮೀಪದಲ್ಲಿದ್ದರದು ತೋರು ಮನುಷ್ಯನ ಹೇಳ್ತಾರೆ ಏ ಮನುಷ್ಯ ಯಾಕೆ ಅಹಂಕಾರ ಪಡ್ತಿ ಅಹಂಕಾರ ಪಡಬೇಡ ಮದದಿಂದ ಅಹಂಕಾರ ಯಾಕೆ ಯೌವ್ವನದ ಮದ ನಿನಗೆ ಪ್ರಾಯ ಅಂದರೆ ಯೌವನದ ಮದ ಯೌವನದಿಂದ ದೇಹ ಕಾಂತಿ ಇದೆ ನನ್ನ ಹತ್ರ ಧನ ಇದೆ ದ್ರವ್ಯ ಇದೆ ಬೇಕಷ್ಟು ಬಂಗಾರ ಬೆಳ್ಳಿ ಮನೆಯಲ್ಲಿ ವಾಹನಗಳಿವೆ ಊರಲ್ಲಿ ಪಶುಗಳಿವೆ ಧಾನ್ಯ ಮನೆ ಎಲ್ಲ ಇದೆ ದೇವರು ಕೊಟ್ಟಾಗ ಅನುಭವಿಸು ಅಂತ ಹೇಳ್ತಾಯಿದ್ರು ಬೇಡ ಅಂತ ಹೇಳ್ತಾಯಿಲ್ಲ ಆದರೆ ಆ ಮದದಿಂದ ಅದರ ಕಡೆ ಲಕ್ಷ ಆ ಅಹಂಕಾರದಿಂದ ಸೊಕ್ಕಿನಿಂದ ಏನು ಮಾಡ್ತೀಯ ಅಂದರೆ ನಿನಗಿಂತ ಕಡಿಮೆ ಇದ್ದವರಿಗೆ ಅಹಂಕಾರ ತೋರಿಸಿ ಅವರಿಗೆ ಅಮರ್ಯಾದೆಯನ್ನು ಮಾಡ್ತೀನಿ ಮರ್ಯಾದೆಯನ್ನು ಮಾಡಲಿಕ್ಕೆ ಹೋಗಬೇಡ ತಾಯಿಯ ಪಟ್ಟೆಯುಳಿರಲು ತಾಯಿಯ ಹೊಟ್ಟೆಯಲ್ಲಿದ್ದ ತಾಯಿಯ ಗರ್ಭದಲ್ಲಿದ್ದಾಗ ನಿನಗೆ ಜನರು ಅವಾಗ ಪ್ರಭು ಸ್ವಾಮಿ ಮಹಾರಾಜ ಅಂತ ಕರಿತಿದ್ರೇನು ಏಕೆ ಅವಾಗ ಅವಾಗ್ಯಾಕೆ ಪ್ರಭು ಅಂತ ಕರೀಲಿಲ್ಲ ಮತ್ತು ಕಾಯ ನಿನ್ನ ಬಿಟ್ಟ ಹೋಗಲು ಈ ದೇಹ ಬಿಟ್ಟು ನೀವು ಹೊರಟು ಹೋದ ಮೇಲೆ ಈ ಸ್ಥೂಲ ದೇಹ ಹೋದ ಮೇಲೆ ಪ್ರಭುತ್ವ ರಾಯ ನೀನೆಂಬುವ ಪ್ರಭುತ್ವ ನೀನು ರಾಜ ಅರಸು ಸ್ವಾಮಿತ್ವ ಅನ್ನುವಂಥ ಸ್ವಾಮಿತ್ವ ಪಲಾಯನ ಬಯ್ದಿತ್ತು ಅದು ಹೋಯಿತು ದೂರದಲ್ಲಿ ಸಮೀಪದಲ್ಲಿದ್ದರೂ ತೋರು ಹತ್ತಿರಿದ್ದರು ತೋರಿಸು ಅದರಿಂದ ಹೇಳ್ತಾ ಇದ್ದಾರೆ ಜನನ ಮರಣ ಸ್ಥಿತಿ ಎಲ್ಲವೂ ಪರಮಾತ್ಮನ ಅಧೀನದಲ್ಲಿದೆ ಯಾರ ತಂದೆ ತಾಯಿಗಳಾಗಬೇಕು ಯಾರು ಅಣ್ಣ ತಮ್ಮಂದಿರಾಗಬೇಕು ಎಲ್ಲಿ ಹುಟ್ಟಿಸ್ಬೇಕು ಎಲ್ಲ ಪರಮಾತ್ಮನ ಅಧ್ಯಯನದಲ್ಲಿದೆ ಇದನ್ನು ನೆನ್ಪಿಟ್ಕೊ ಸ್ಥ ಸ್ಥಿತಿ ಕಾಲದಲ್ಲಿಯೂ ನಿನ್ನ ರಕ್ಷಣೆ ಮಾಡುವ ಕಾಲದಲ್ಲಿಯೂ ಆವಾಗಲೂ ಪರಮಾತ್ಮನ ಅಧೀನದಲ್ಲಿಯೇ ಇದೆ ಪ್ರಭುತ್ವ ನಿನಗಿಲ್ಲವೇ ಇಲ್ಲ ಈ ಜಡ ದೇಹಕ್ಕೆ ಜೀವನಕ್ಕೆ ಎಂದು ಜೀವಕ್ಕೆ ಎಂದು ಪ್ರಭುತ್ವ ಇಲ್ಲ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ತನ್ನ ಅಧೀನದಲ್ಲೇ ಇಟ್ಕೊಳ್ತಾನೆ ತನ್ನ ಪ್ರಭುತ್ವದಲ್ಲೇ ಇಟ್ಕೊಂಡಿರ್ತಾನೆ ಜೀವನನ ಈ ಜೀವ ಮಾತ್ರ ಯೌವನ ಧನ ಮದ ಮಮಕಾರ ಅಹಂಕಾರ ಮೂಲಕವಾಗಿ ತನ್ನಲ್ಲೇ ನನ್ನಿಂದು ನಂದು ನಂದು ಅಂತ ಹೇಳಿ ಆರೋಪ ಮಾಡಿಕೊಂಡು ಅಹಂಕಾರದಿಂದ ಆ ಕೊಟ್ಟ ದೇವರನ್ನು ಬಿಡ್ತಾನೆ ತನಗಿಂತ ದೊಡ್ಡವರ ಬಗ್ಗೆ ಮರ್ಯಾದೆ ಮಾಡು ಮರೆತು ಬಿಡ್ತಾನೆ ಮರೆತು ಅಹಂಕಾರದಿಂದ ಏನು ಮಾಡ್ತಾನೆ ಮನಸ್ಸಿಗೆ ಬಂದು ಪಾಪಗಳನ್ನೆಲ್ಲ ಮಾಡ್ತಾನೆ ಇದು ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಬಂದಿದೆ ಎಲ್ಲ ಪರಮಾತ್ಮನ ಅಧೀನ ಪರಮಾತ್ಮ ಕೊಟ್ಟದ್ದು ಆದ್ದರಿಂದ ಅಹಂಕಾರ ಪಡಬೇಡ ವಯಸ್ಸಿನ ಅಹಂಕಾರವೂ ಬೇಡ ಧನದ ಅಹಂಕಾರವೂ ಬೇಡ ಪ್ರಭುತ್ವದ ಅಹಂಕಾರವೂ ಬೇಡ ಯಾವುದು ಬೇಡ ಅನುಭವಿಸ್ಲಿಕ್ಕೆ ಬೇಡ ಅಂತ ಹೇಳಿಲ್ಲ ಅನುಭವಿಸು ಅಹಂಕಾರವನ್ನು ಬಿಡು ಇದು ಪರಮಾತ್ಮ ನನಗೆ ಕೊಟ್ಟದ್ದು ಇದು ಪರಮಾತ್ಮನ ಅಧೀನ ಅಂಥೇಳಿ ಪ್ರತಿಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಬಂದಿದೆ ಅವನ ಕೊಟ್ಟದ್ದು ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅದು ಸ್ಥಿರವಲ್ಲ ಅಷ್ಟು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿ ಆದ ಮೇಲೆ ಈ ಮಾನವ ಶರೀರ ಬಂದಿದೆ ಅಂತಹ ಮಾನವ ಶರೀರ ಬಂದಾಗ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ನಾನು ನಿನ್ನ ಅಧೀನ ನೀನು ಹೇಳದಂತೆ ಮಾಡ್ತೇನೆ ಹೆಚ್ಚು ಕಡಿಮೆ ಆದರೆ ಕ್ಷಮಿಸು ಅಂತ ಹೇಳಬೇಕೆ ಹೊರತು ಅಹಂಕಾರ ಪಡಬೇಡ ಅದರಿಂದಿಲ್ಲಿ ಹೇಳ್ತಾ ಇದ್ದಾರೆ ಯಾವ ಯೌವನದ ಅಹಂಕಾರವೂ ಬೇಡ ದೇಹಕಾಂತಿಯ ಅಹಂಕಾರ ಅಹಂಕಾರ ಬೇಡ ದ್ರವ್ಯದ ಅಹಂಕಾರ ಬೇಡ ಯಾವ ಅಹಂಕಾರ ಧನಧಾನ್ಯ ಯಾವ ಅಹಂಕಾರವೂ ಬೇಡ ಪರಮಾತ್ಮ ನನಗೆ ಕೊಟ್ಟದ್ದು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಅವನೇ ನನಗೆ ಕೊಟ್ಟಿದ್ದಾನೆ ಅವನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅಂಥೇಳಿ ಅವನ ಸ್ಮರಣೆ ಮಾಡುತ್ತ ಎನ್ನಿಂದ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ ನನ್ನಿಂದ ಒಂದು ಅವುಗಳನ್ನನು ಸಿಕ್ಕೋದಿಲ್ಲ ಪರಮಾತ್ಮ ಒಂದು ಹನಿ ನೀರು ಸಿಕ್ಕೋದಿಲ್ಲ ನಿನ್ನ ಅನುಗ್ರಹದಿಂದ ಇದೆಲ್ಲ ಸಿಕ್ಕಿದೆ ಪರಮಾತ್ಮ ಇರಲಿಕ್ಕೆ ಮನೆ ಇದೆ ತೊಡಲಿಕ್ಕೆ ಬಟ್ಟೆಗಳಿದೆ ತಿನ್ನಲಿಕ್ಕೆ ಆಹಾರ ಇದೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಬಳಗದವರು ಎಲ್ಲರೂ ಮನೆಯಲ್ಲಿ ಸುಖವಾಗಿದ್ದೇವೆ ಇದೆಲ್ಲ ನಿನ್ನ ಅನುಗ್ರಹದಿಂದ ಅನ್ನುವ ಆ ಚಿಂತನೆ ಯಾವಾಗಲೂ ಇರಬೇಕು ಅಹಂಕಾರವನ್ನು ಬಿಡು ಯಾಕೆ ಅಂದರೆ ಇದು ದತ್ತಸ್ವಾತ ಪರಮಾತ್ಮ ಕೊಟ್ಟ ಅನುಗ್ರಹದಿಂದ ಬಂದಿದ್ದು ಅದರಿಂದ ಅಹಂಕಾರವನ್ನು ಬಿಟ್ಟು ಪ್ರತಿಕ್ಷಣಕವನ್ನು ಸ್ಮರಣೆ ಮಾಡುತ್ತಾ ನೆನೆಸ್ತಾ ಇರು ಅಂತ ಹೇಳ್ತಾರೆ ವಾಸುದೇವೇಕ ಪ್ರಕಾರದ ಈಶ ನೆನೆಸುವ ಬ್ರಹ್ಮ ರುದ್ರಶೀಸ ಅಮರರೆಲ್ಲರೂ ದಾಸರೆನಿಸುವರು ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆಗೈವ ನರ ದೇಹಜ ದೈಶಿಕ ಕ್ಲೇಶಗಳು ಬರಲವನೇಕೆ ಬೆಳೆಸಿಕೊಳ ಸಮಸ್ತವಾದ ಈ ಚೇತನಾ ಚೇತನಾತ್ಮಕವಾಗಿರುವಂತಹ ಈ ವಿಶ್ವ ಈ ಜಗತ್ತು ಪರಮಾತ್ಮ ಅದರ ಸ್ವಾಮಿಯಾಗಿದ್ದಾನೆ ಆ ಜಗತ್ತಿನಲ್ಲಿ ಓತಪ್ರೋತವಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅದಕ್ಕೆ ಅವನಿಗೆ ವಾಸುದೇವ ಅಂತ ಹೇಳ್ತಾರೆ ವಾಸುದೇವ ಏಕ ಪ್ರಕಾರದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ವಾಸುದೇವ ನಾಮಕನಾಗಿರುವಂತಹ ಪರಮಾತ್ಮ ಅವನಿಗೆ ವಾಸುದೇವ ಯಾಕೆ ಅಂತಂದರೆ ಸರ್ವ ಜಗತ್ತಿನಲ್ಲಿ ವಾಸ ಮಾಡ್ತಾನಾದ್ದರಿಂದಲೂ ಮುಕ್ತಿ ಸರ್ವ ಸ್ಥಳದಲ್ಲಿ ಸರ್ವ ದೇಶದಲ್ಲಿ ಸರ್ವ ಸ್ಥಾನಗಳಲ್ಲಿ ಸಮನಾಗಿದ್ದಾನೆ ಸರ್ವರಿಗೆ ಈಶ ಸ್ವಾಮಿಯಾಗಿದ್ದಾನೆ ಆದ್ದರಿಂದ ಅವನಿಗೆ ವಾಸುದೇವ ಅಂತ ಕರೀತಾರೆ ಇಂತಹ ವಾಸುದೇವ ನಾಮಕ ಪರಮಾತ್ಮ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರಿಗೂ ರುದ್ರದೇವರಿಗೂ ಮಹಾರುದ್ರದೇವರಿಗೂ ಶತೀಶ ಶಚಿಪತಿಯಾಗಿರುವಂತಹ ಇಂದ್ರನೇ ಮೊದಲಾದಂತಹ ಎಲ್ಲ ಅಮರರೆಲ್ಲರೂ ಎಲ್ಲ ದೇವತೆಗಳು ಸರ್ವದೇವತೆಗಳು ದಾಸರೆಣಿಸುವರು ಪರಮಾತ್ಮನ ಸೇವಕರು ಪರಮಾತ್ಮನ ಅಧೀನರು ದಾಸ ಅಂತ ಹೇಳ್ತಾ ಇದ್ದಾರೆ ಅವನ ಭೃತ್ಯರಾಗಿದ್ದಾರೆ ಆದ್ದರಿಂದ ಇದನ್ನು ತಿಳಿದುಕೊಂಡು ಈ ಸುಮಾರ್ಗವ ಬಿಟ್ಟು ಇಂತಹ ಸುಲಭವಾದ ಒಳ್ಳೆಯಹಾದ ಹಾದಿಯ ಒಳ್ಳೆಯವಾಗಿರುವಂಥ ಹಾದಿಯನ್ನು ಬಿಟ್ಟು ಸೋಹಮುಪಾಸನೆಗೈಬರು ನಾನೇ ದೇವರು ನಾನೇ ಸಿದ್ಧನಾಗಿದ್ದೇನೆ ಬಲವಾನನಾಗಿದ್ದೇನೆ ಬ್ರಹ್ಮದೇವರೇ ನಾನು ಎಲ್ಲ ನಾನೇ ಅನ್ನೋನು ಅಂತಹ ಮನುಷ್ಯ ನರ ಮನುಷ್ಯ ದೇಹಜ ದೇಹದಿಂದ ಒದಗುವಂತಹ ನಾನಾ ರೋಗಗಳು ದೈಶಿಕ ಕ್ಲೇಷಗಳು ಅಂತ ಹೇಳ್ತಾರೆ ದೇಹ ಸಮಾಧಿಯಿಂದ ಬಂದಿರುವಂತಹ ಅನೇಕ ದುಃಖಗಳೇನಿವೆ ಅದು ಬರಲು ತನ್ನಿಚ್ಛೆಯಿಂದ ತಾನೇ ಬಂದಾಗ ಅದನ್ನು ಏಕೆ ಬಿಡಿಸಿಕೊಳ್ಳ ಅದನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ನೆನಪಿಟ್ಕೊ ಜೀವರ ಸ್ವತಂತ್ರರು ಯಾವಾಗಲೂ ಪರಮಾತ್ಮನ ಅಧೀನರು ದತ್ತಸ್ವಾತಂತ್ರ ಸಂಧಿಯಲ್ಲಿ ಇದು ಬಂದಿದೆ ಪರಮಾತ್ಮ ಕೊಟ್ಟ ದೇಹ ಪರಮಾತ್ಮ ಕೊಟ್ಟ ಇಂದ್ರಿಯಗಳು ಪರಮಾತ್ಮ ಕೊಟ್ಟ ಮನೆ ಪರಮಾತ್ಮ ಕೊಟ್ಟ ಬಂಧು ಬಳಗ ಎಲ್ಲ ಪರಮಾತ್ಮರದೆ ಈ ಸಮಸ್ತ ಚೇತನಾಚೇತನ ಆತ್ಮಕವಾಗಿರುವಂತಹ ಈ ಜಗತ್ತೇ ವಿಶ್ವವೇ ಪರಮಾತ್ಮನ ವಾಸಸ್ಥಳವಾಗಿದೆ ಎಲ್ಲ ಅವನ ಅಧೀನದಲ್ಲಿದೆ ಅವನ ವಶದಲ್ಲಿದೆ ಆ ಪರಮಾತ್ಮ ಈ ಜಗತ್ತಿನಲ್ಲಿ ಜೀವರಲ್ಲಿ ಸರ್ವತ್ರದಲ್ಲಿ ಓತಪ್ರೋತನಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಏನು ಉಪನಿಷತ್ತುಗಳಲ್ಲಿ ಬಂದಿದೆ ಅದನ್ನೇ ಇಲ್ಲಿ ದಾಸರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇದನ್ನು ನೆನ್ಪಿಟ್ಕೋ ಪರಮಾತ್ಮನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ನಾನು ಅವನ ದಾಸ ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ಧರ್ಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಪ್ರತಿ ಕ್ಷಣಕ್ಕವನ ಸ್ಮರಣೆಯಿಂದ ಪಾಲನೆ ಮಾಡು ಅಂತ ಹೇಳ್ತಾರೆ ಎಲ್ಲ ದೇವತೆಗಳು ಬ್ರಹ್ಮಾದಿ ಸಕಲ ದೇವತೆಗಳು ಅವನ ದಾಸರಾದ ಮೇಲೆ ನಾವೆಲ್ಲ ಯಾರು ಇದನ್ನ ಇಟ್ಕೋ ಇಟ್ಕೊಂಡು ಅಹಂಕಾರ ಪಡದೆ ಕರ್ಮಗಳನ್ನು ಮಾಡು ಅಂತ ಹೇಳ್ತಾರೆ ಆ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವನಿಯಾಮಕತ್ವಸ್ಥಾಪಕತ್ವಶಿತ್ವ ಈಶತ್ವಾಧಿ ಗುಣಗಳಿಗೆ ಲೋಪವಿಲ್ಲೇಕ ಪ್ರಕಾರ ಸ್ವರೂಪವೆನಿಪವು ಸರ್ವಕಾಲದಿ ಪೋಪವಲ್ಲವು ಜೇವರಿಗೆ ದಾಸತ್ವದೋಪಾಧಿ ಆ ಪರಬ್ರಹ್ಮನಿಗೆ ಸರ್ವಶ್ರೇಷ್ಠನಾಗಿರುವಂತಹ ಅಂತಲೂ ಶ್ರೇಷ್ಠನಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಇರುವಂತಹ ಹೇಳ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳಿಂದ ಅವನಿ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ ಈ ಪರಮಾತ್ಮ ಪರ ಉತ್ತಮವಾದ ಅನೇಕ ಅನಂತ ಶ್ರೇಷ್ಠವಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ ಆದ್ದರಿಂದ ವೇದಗಳಲ್ಲಿ ಬ್ರಹ್ಮ ಅಂತ ಕರಿತಾ ಇದ್ದಾರೆ ಪರಬ್ರಹ್ಮಾಂತ ಕರಿತಾ ಇದ್ದಾರೆ ವ್ಯಾಪಕತ್ವ ಮೂರೂ ಲೋಕಗಳಲ್ಲಿಯೂ ಕೆಳಗಿನ ಲೋಕ ಮೇಲಿನ ಲೋಕ ಎಲ್ಲ ಕಡೆಗೂ ಭೂಮಿಯಲ್ಲಿ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಆ ಜಗತ್ತಿನಲ್ಲಿರುವಂತಹ ಸಮಸ್ತ ಜಡಗಳಲ್ಲಿಯೂ ಜೀವಿಗಳಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಬರೀ ಜಗತ್ತಿನಲ್ಲಿ ಅಷ್ಟೇ ಅಲ್ಲ ಅಲ್ಲಿರುವಂತಹ ಜೀವರಲ್ಲಿಯೂ ಅವನೇ ವ್ಯಾಪ್ತನಾಗಿದ್ದಾನೆ ನಿಯಾಮಕತ್ವ ಸಕಲರಿಗೆ ನಿಯಮನ ಮಾಡುವನು ಇವನೇ ಪಾಲನೆ ಮಾಡುವವನು ಇವನೇ ವಶಿತ್ವ ತನ್ನ ಅಧೀನದಲ್ಲೇ ಇವನೇ ಇಟ್ಕೊಂಡಿದ್ದಾನೆ ಅಂದರೆ ಸ್ವಾಮಿಯಾಗಿದ್ದಾನೆ ಸರ್ವಸ್ವಾಮಿತ್ವ ಇವನಿಗೆ ಇದೆ ಎಲ್ಲ ಗುಣಗಳು ಆದಿ ಅಂದರೆ ಮೊದಲಾದ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ನಿರ್ದೋಷನಾಗಿದ್ದಾನೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಈ ಯಾವ ಗುಣಗಳಿಗೂ ಎಂದೂ ಯಾವ ಕಾಲಕ್ಕೂ ಲೋಪವಿಲ್ಲ ಏಕ ಪ್ರಕಾರ ಒಂದು ಕಾಲ ಎಂದೂ ಕಾಲದಲ್ಲಿ ಅನಂತ ಗುಣಗಳಿಗೆ ಲೋಪ ಕೊರತೆ ಕುಂದುಗಳಿಲ್ಲ ಏಕ ಅಂತ ಹೇಳ್ತಾರೆ ಒಂದೇ ಸಮವಾಗಿ ಆ ಸರ್ವ ಗುಣಗಳು ಎಲ್ಲ ಕಾಲಕ್ಕೂ ಇರುತ್ತೆ ಇವತ್ತು ಒಂದು ಸ್ವಲ್ಪ ಹೆಚ್ಚಾಯಿತು ನಾಳೆ ಒಂದು ಸ್ವಲ್ಪ ಕಡಿಮೆ ಆಯಿತು ಹೀಗಿಲ್ಲ ಎಲ್ಲ ಕಾಲಕ್ಕೂ ಅವು ಪರಿಪೂರ್ಣವಾಗಿಯೇ ಇವೆ ಸ್ವರೂಪವೆನಿಸುವವು ಪರಮಾತ್ಮನಿಗೆ ನಿಜ ಸ್ವರೂಪ ಅನಿಸುತ್ತೆ ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಅತ್ಯಂತ ಅಭೇದ ಭೇದವಿಲ್ಲ ಸರ್ವಕಾಲ ಎಲ್ಲ ಕಾಲದಲ್ಲಿ ಇವತ್ತು ನಾಳೆ ಹಾಗೆ ಎಲ್ಲ ಕಾಲದಲ್ಲಿಯೂ ಪೋಪುವಲ್ಲವು ಆ ಗುಣಗಳು ಎಂದೂ ಪರಮಾತ್ಮನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸರ್ವ ದೇಶ ಕಾಲಗಳಲ್ಲಿ ಒಂದೇ ಪ್ರಕಾರವಾಗಿರುತ್ತವೆ ನಿತ್ಯವಾಗಿರುತ್ತೆ ಜೀವರಿಗೆ ದಾಸತ್ವದೋಪಾಧಿ ಜೀವರಿಗೆ ಸದಾ ಜೀವರು ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನರಾಗಿದ್ದಾರೆ ತತ್ ಸದೃಶತ್ವ ಅಲ್ಪತ್ವ ಸ್ವತಂತ್ರತ್ವ ಈ ದಾಸ್ಯ ಗುಣಗಳು ನಿತ್ಯವಾಗಿರುವಂತೆಯೇ ಜೀವರು ಸದಾ ಪರಮಾತ್ಮನ ದಾಸರಾಗಿದ್ದಾರೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಈಶನಾಗಿದ್ದಾನೆ ಅನ್ನುವ ಜ್ಞಾನವನ್ನು ಯಾವಾಗಲೂ ಇಟ್ಕೋ ಜೀವನಿಗೆ ದುಃಖ ದುಃಖಾನುಭವ ಇದೆ ಇದು ಜೀವನ ಧರ್ಮ ಪರಮಾತ್ಮನಿಗೆ ಯಾವುವು ಎಂದು ಯಾವ ಕಾಲಕ್ಕೂ ಇಲ್ಲ ಅವನು ಪರಬ್ರಹ್ಮನಾಗಿದ್ದಾನೆ ಅದಕ್ಕೆ ಪರಬ್ರಹ್ಮ ಅಂತ ಹೇಳಿ ಆ ಶಬ್ದದಿಂದ ಉಪಯೋಗಿಸ್ತಾ ಇದ್ದಾನೆ ಬ್ರಹ್ಮ ಅಂತಂದರೆ ಸಹಸ್ರನಾಮದಲ್ಲಿ ಬಂದಿರುವಂತಹ ಶಬ್ದ ಇದು ನಾಮ ಇದು ಅಚಿಂತ್ಯವಾಗಿರುವಂತಹ ಜ್ಞಾನ ಆನಂದ ಮುಂತಾದ ಗುಣಗಳಿಂದ ಸದಾ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಭಿವೃದ್ಧನಾಗಿದ್ದಾನೆ ಅದರಂತೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆ ಪರಮಾತ್ಮನಿಗೆ ಈಶತ್ವಾದಿ ಗುಣಗಳ ಲೋಪ ಎಂದು ಯಾವ ಕಾಲಕ್ಕೂ ಇಲ್ಲ ಅನ್ನುವುದನ್ನು ತಿಳಿದುಕೊಂಡು ಆ ಪರಮಾತ್ಮ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಆ ವಾಸುದೇವನೇ ಎಲ್ಲ ಕಾಲಕ್ಕೂ ಅವನೇ ಸರ್ವಸ್ವಾಮಿಯಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅನ್ನುವ ಉಪಾಸನೆಯನ್ನು ಬಿಟ್ಟು ಬೇರೆ ಮಾರ್ ಮಾರ್ಗವನ್ನು ಹಿಡಿಯಬೇಡ ಹಿಡಿದು ಆ ಪರಮಾತ್ಮನಿಂದ ದೂರ ಆಗಬೇಡ ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ಸರಿಯಾದ ಮಾರ್ಗವನ್ನು ತಿಳಿದುಕೊಂಡು ಆ ಮಾರ್ಗದಲ್ಲಿ ನಡಿ ಆಗ ಪರಮಾತ್ಮ ನಿನಗ ಅನುಗ್ರಹ ಮಾಡ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ದತ್ತ ಸ್ವಾತಂತ್ರ್ಯದಲ್ಲಿ ಪರಮಾತ್ಮನ ಅನುಗ್ರಹದಿಂದ ನಿನಗೆ ಈ ಮಾನವ ಜನ್ಮ ಬಂದಿದೆ ಪರಮಾತ್ಮನ ಅನುಗ್ರಹದಿಂದ ನಿನ್ನ ಎಲ್ಲ ಇಂದ್ರಿಯಗಳು ಚೆನ್ನಾಗಿವೆ ಪರಮಾತ್ಮನ ಅನುಗ್ರಹದಿಂದ ಅವನ ನಾಮ ಕಿವಿಗೆ ಬೀಳ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ ನಾಮ ಬಾಯಿಗೆ ಬರ್ತಾ ಇದೆ ಪರಮಾತ್ಮನ ಅನುಗ್ರಹದಿಂದ ಅವನ ಸ್ಮರಣೆ ಇದೆ ಇದು ಯಾವಾಗಲೂ ಇರಬೇಕು ಅಹಂಕಾರವನ್ನು ಬಿಡು ಆದ್ದರಿಂದ ಹೇಳ್ತಾ ಇದ್ದಾರೆ ಆ ವಾಸುದೇವ ನಾಮಕ ಪರಮಾತ್ಮನೇ ಬ್ರಹ್ಮಾದಿ ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ ಇದರಿಂದ ಪ್ರಾಯದಿಂದ ಮತದಿಂದ ಧನದ ಮತದಿಂದ ಆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು ಮರೆಯಬೇಡ ಅಹಂಕಾರದಿಂದ ನಿನ್ನಲ್ಲಿ ಆರೋಪಿಸಿಕೊಂಡು ಅಹಂಕಾರದಿಂದ ಪರಮಾತ್ಮನ ಮರೆಯಬೇಡ ಅಂತ ಹೇಳ್ತಾ ಇದ್ದಾರೆ ವಾಸುದೇವ ಏಕ ಪ್ರಕಾರದೀಶ ನೆನೆಸುವ ಬ್ರಹ್ಮ ರುದ್ರ ಶಚೀಶ ಮೊದಲಾದಮರರೆಲ್ಲರು ಈ ಸುಮಾರ್ಗವ ಬಿಟ್ಟು ಸೋಹಮುಪಾಸನೆ ಗೈವನರ ದೇಹಜ ದೈಶಿಕ ಕ್ಲೇಶಗಳು ಬರಲವನೇಕೆ ಬಿಡಿಸಿಕೊಳ ಈ ಸುಮಾರ್ಗವ ವಾಸುದೇವ ಸರ್ವ ಜಗತ್ತಿನಲ್ಲಿ ವಾಸ ಮಾಡಿರುವಂತಹ ವ್ಯಕ್ತನಾಗಿರುವಂತಹ ಮುಕ್ತಿಪ್ರದಾತನಾಗಿರುವಂತಹ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಏಕ ಪ್ರಕಾರದ ಸಮನಾಗಿ ಸರ್ವ ದೇಶ ಸರ್ವಕಾಲ ಸರ್ವ ಸ್ಥಾನಗಳಲ್ಲಿ ಸರ್ವರಿಗೆ ಈಶ ಒಳೆಯ ಸ್ವಾಮಿಯಾಗಿದ್ದಾನೆ ಬ್ರಹ್ಮದೇವರಿಗೂ ನಾಲ್ಕು ಮುಖದ ಬ್ರಹ್ಮದೇವರಿಗೂ ರುದ್ರದೇವರಿಗೂ ಮಹರುದ್ರದೇವರಿಗೂ ಶಚಪತಿಯಾಗಿರುವಂತಹ ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಸರ್ವದೇವತೆಗಳು ಆ ಪರಮಾತ್ಮನ ದಾಸರಾಗಿದ್ದಾರೆ ಸೇವಕರಾಗಿದ್ದಾರೆ ಅವನ ಅಧೀನರಾಗಿದ್ದಾರೆ ಈ ಮಾರ್ಗವ ಬಿಟ್ಟು ಈ ಸುಲಭವಾದ ಒಳ್ಳೆಯ ಹಾದಿಯನ್ನು ಬಿಟ್ಟು ಸೋಹಮ ಉಪಾಸನೆ ಗೈವರ ನಾನೇ ದೇವರು ನನ್ನಿಂದೆ ಆಗ್ತಾ ಇದೆ ನನ್ನ ಸಮಾನ ಯಾರಿಲ್ಲ ಅಂತ ಹೇಳಿ ಉಪಾಸನೆ ಮಾಡುವ ನರ ಮನುಷ್ಯನು ನೀ ದೇವರಾಗಿದ್ದರೆ ದೇಹಜದಿಂದ ದೇಹಜ ಅಂದರೆ ದೇಹದಿಂದ ಬರುವಂತಹ ರೋಗ ರುಜಿನಗಳನ್ನು ಯಾಕೆ ಬಿಡಿಸ್ಕೊಳ್ಳೋದಿಲ್ಲ ದೈಶಿಕ ದೇಶ ಸಂಬಂಧದಿಂದ ಒದಗುವಂತಹ ದುಃಖಗಳು ಬಂದಾಗ ಯಾವ ಕದನ ಬಿಡಿಸ್ಕೊಳ್ಳೋದಿಲ್ಲ ಅದನ್ನು ಪರಿಹಾರ ಮಾಡ್ಕೊಳ್ಕಾಗೋದಿಲ್ಲ ಆದ್ದರಿಂದ ಸಮಸ್ತ ಚೇತನ ಚೇತನ್ ಚೇತನಾತ್ಮಕವಾಗಿರುವಂತಹ ಈ ಜಗತ್ತು ಪರಮಾತ್ಮನ ಅಧೀನವಾಗಿದೆ ಅವನ ವಶದಲ್ಲಿಯೇ ಇದೆ ಯಾವಾಗಲೂ ಅವನ ವಶದಲ್ಲಿಯೇ ಇರುತ್ತೆ ಈ ಜಗತ್ತಿನಲ್ಲಿ ಅವನು ಓತಪ್ರೋತನಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನುವ ಉಪದೇಶ ಉಪನಿಷತ್ತಿನ ತಾತ್ಪರ್ಯವನ್ನು ಇಲ್ಲಿ ವಾಸುದೇವ ಅನ್ನುವ ಶಬ್ದದಿಂದ ಈ ಪದ್ಯ ಹೇಳ್ತಾ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಅದರ ವಿವರಣೆಯನ್ನು ನಾಳೆ ದಿವಸ ನೋಡೋಣ ಅಂತ ಒತ್ತಿ ಬಹವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯುಳು ನಿತ್ಯಮಂಗಳ ಹರಿಕಥಾಮೃತ ಸಾರ